ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ ನಲ್ಲಿ ಮಾತ್ರ. ಬಂತವಾಗಿರಬೇಕು. ಕೊಡೋ ದೊಡಪ್ಪ, ಬೇಡ ದೊಡಪ್ಪ, ದೊಡಪ್ಪ. ಅಯ್ಯೋ ಬೇಡ ಬಾವ, ಹಾಗ್ ಮಾಡಬೇಡಿ. ಯಾಕ್ ಬೇಡ? ಯಾಕ್ ಜಾನಕಿ, ನಾನ್ ಯಾಕ್ ಬದುಕಿರ್ಬೇಕು? ಅವತ್ ನನ್ನ ತಮ್ಮ ಸತ್ತಾಗ ನಿನ್ ಕಡೆಯವರಾಗ್ಲಿ ನನ್ನ ತಮ್ಮನ ಕಡೆಯವರಾಗ್ಲಿ ಯಾರಾದ್ರೂ ಬಂದಿದ್ರ ಸಹಾಯಕ್ಕೆ? ಅವತ್ತು ನಾನ್ ತಾನೇ ಈ ಮನೆ ಮಗನಾಗಿ ಎಲ್ಲ ಕಾರ್ಯ ಮುಗಿಸಿದ್ದು. ಅದೆಲ್ಲ ಇವತ್ ಮರ್ತೋಗ್ಬಿಡ್ತಾ ನಿನಗೆ? ನಾನು ರಮ್ಯನ್ಗೆ ವಿಷಯ ತಿಳಿಸಿದ್ದಷ್ಟೇ. ಆದ್ರೆ ರಮ್ಯನೇ ಬಂದು ಅಕ್ಕನ ಉಳಿಸ್ಕೋಬೇಕು, ಆ ಹುಡುಗನ ನಾನ್ ಮದ್ವೆ ಆಗ್ತೀನಿ ಅಂತ ಅವಳೇ ಬಂದು ಹೇಳಿದ್ದು. ಆ ಕ್ಷಣಕ್ಕೆ ನನಗೆ ಮನಸ್ಸಿಗೆ ನೋವಾದ್ರೂ ಅಕ್ಕನಿಗೋಸ್ಕರ ತನ್ನ ಆಸೆ ಕನಸುಗಳನ್ನೆಲ್ಲ ತ್ಯಾಗ ಮಾಡ್ತಾ ಇದ್ದಾಳಲ್ಲ ಅಂತ ಅವಳ ಬಗ್ಗೆ ನನಗೆ ಹೆಮ್ಮೆ ಆಗಿತ್ತು. ನಿಮಗಿದೆಲ್ಲ ಅರ್ಥ ಆಗೋದಿಲ್ಲ, ಬಿಟ್ಬಿಡಿ ನನ್ನ, ನಾನು ಸತ್ಯ ಹೋಗ್ತೀನಿ. ಅಲ್ಲ, ನನ್ ಗಂಡ ಎಲ್ರ ತಲೆ ಮೇಲೆ ಐಸ್ ಇಟ್ಟು ಕರಗಿಸ್ಬಿಟ್ಟ, ಆದ್ರೆ ಈ ರಾಧಿಕಾ ಮಾತ್ರ ಈಗ ತಾನೇ ಐಸ್ ಬಾಕ್ಸ್ ಇಂದ ಎದ್ದು ಬಂದಿರೋ ಹಾಗೆ ಗಟ್ಟಿಯಾಗಿ ಐಸ್ ಕ್ಯೂಬ್ ತರ ನಿಂತ್ಕೊಂಡ್ಬಿಡಿದಾಳಲ್ಲ, ದುರಂಕಾರಿ. ಬಿಟ್ಬಿಡಿ ದೊಡಪ್ಪ. ಬಾವ, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ರಾಧಿಕಾ, ನಾನ್ ಸೀಮೆ ಎಣ್ಣೆ ಸುರ್ಕೊಂಡು ಸಾಯ್ತಿರೋದಕ್ಕೆ ನೀನೇ ಕಾರಣ. ಸರಿ ಆಯ್ತು, ನಾನೇ ಕಾರಣ ಆಗ್ತೀನಿ. ಮೊದ್ಲು ಸೀಮೆಣ್ಣೆ ಸುರ್ಕೊಂಡು ಸಾಯ್ರಿ. ಇಷ್ಟೆಲ್ಲ ಆದ್ಮೇಲೂ ನಿಮ್ ನಾಟಕಕ್ಕೆ ಮಾರೋದಕ್ಕೆ, ಇದು ಹಳೆ ರಾಧಿಕಾ ಫ್ಯಾಮಿಲಿ ಅಲ್ಲ, ಹೊಸ ರಾಧಿಕಾ ಫ್ಯಾಮಿಲಿ. ನಿಮ್ ಬಗ್ಗೆ ಇಲ್ಲಿಗ ಎಲ್ರಿಗೂ ಅರ್ಥ ಆಗಿದೆ. ನಾನು ಸೀಮೆಣ್ಣೆ ಸುರ್ಕೊಂಡು ಸತ್ರಂತೆ ಅಂತ ಪೇಪರ್ಗಳಲ್ಲಿ ಓದಿದ್ದೆ, ಜನಗಳು ಹೇಳೋದನ್ನ ಕೇಳಿದ್ದೆ. ಆದ್ರೆ ಇವತ್ತು ಕಣ್ಣಾರೆ ನೋಡೋ ಭಾಗ್ಯ ಸಿಕ್ತಿದೆ. ನಾನು ಕಣ್ ತುಂಬ್ಕೋತೀನಿ, ನೀವು ಮುಂದುವರ್ಸಿ. ರಾಧಿಕಾ, ರಾಧಿಕಾ, ನೀನ್ ಹೇಳಿದ್ರು ಹೇಳದೇ ಇದ್ರು ನಾನ್ ಸಾಯೋದಂತೂ ಗ್ಯಾರಂಟಿ. ನಾನ್ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಆದ್ರೆ ನಾನ್ ಹೇಳ್ತೀನಿ, ನಾನ್ ಯಾವ ತಪ್ಪನ್ನೂ ಮಾಡಿಲ್ಲ. ಆದ್ರೂ ನಿಮ್ಮೆಲ್ಲರ ಕಾಲಿಗೆ ಬಿದ್ದ್ಬಿಟ್ಟು ಕ್ಷಮೆ ಕೇಳಿ, ಆಮೇಲೆ ನಾನು ಸಾಯ್ತೀನಿ. ಎಲ್ರು ನನ್ನ ಕ್ಷಮಿಸ್ಬಿಡಿ. ನನ್ನ ಮಾತು ಕೇಳಿದ್ರಪ್ಪ, ಎದ್ದೇಳಿ. ಅಯ್ಯೋ, ಈಗ ನಾನೇನಪ್ಪ ಮಾಡ್ಲಿ? ಹಾ, ನಾನು ಕ್ಷಮೆ ಕೇಳೋತ್ರ ಬಿದ್ಬಿಡ್ತೀನಿ. ಹಾ, ಎಲ್ರೂ ನನ್ನ ಕ್ಷಮಿಸ್ಬಿಡಿ. ಇದು ಅವರೆಲ್ಲ ನಮ್ ಕಾಲಿಗೆ ಬೀಳ್ಬೇಕು ಅಂತ ನಾವ್ ಅನ್ಕೊಂಡಿದ್ರೆ ನಾವೇ ಅವ್ರ ಕಾಲಿಗೆ ಬೀಳೋ ಹಾಗಾಯ್ತಲ್ರಿ. ಬೇರೆ ದಾರಿ ಇಲ್ಲ ಕಮಲು, ಈಗ ಅವ್ರ ಕಾಲಿಗೆ ಬೀಳೋ ತರ ಬಿದ್ದು ನಾಳೆ ಅವ್ರ ಕಾಲು ಎಳಿಬೇಕು. ನಾನು ಮಾನ ಮರ್ಯಾದೆ ಅಂತಸ್ತು ಅಂತ ಇಡೀ ಊರ್ ಜನನೇ ಗೌರವ ಕೊಡೋ ಹಾಗೆ ಬದುಕಿರೋನು, ಮಾನನೇ ಉಸಿರಾಗಿಟ್ಕೊಂಡಿದ್ದವನು. ಆದ್ರೆ ಇವತ್ತು ಇಡೀ ಊರ್ ಜನನೇ ನಾನ್ ನಿಮ್ ಕಾಲಿಗೆ ಬೀಳೋದನ್ನ ನಿಂತ್ ನೋಡ್ತಾ ಇದ್ದಾರೆ. ನೀವೆಲ್ಲರೂ ನನಗೆ ಬೇಡವಾಗಿದ್ರೆ ಇವತ್ತು ಇಷ್ಟು ಜನಗಳ ಮುಂದೆ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ನಾ?
ನಿಮ್ಮ ಮೇಲೆ ಇರೋ ಪ್ರೀತಿಗಿಂತ ನನಗೆ ಯಾವುದು ದೊಡ್ಡದಲ್ಲ. ಈಗಲೂ ನಿಮ್ಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಬರಲಿಲ್ವಲ್ಲ, ಏ ಕಾಶಿ ಕೊಡೋ ಬೆಂಕಿ ಪಟ್ಟಣನ. ಗುರು ಕೊಡುಗುರು ಬೆಂಕಿ ಹಚ್ಕೊಳ್ಳಿ. ಏಯ್ ನೀವುಗಳು ನನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ನನ್ನನ್ನು ಸಾಯೋದಕ್ಕೆ ಬಿಡಿ, ನಿಮ್ಗಳ ಮುಂದೆ ಸಾಯೋದೇ ನನಗೆ ಸಂತೋಷ. ಆ ಸಂತೋಷನ ನಾನೇ ನೆರವೇರಿಸ್ತೀನಿ ಅಣ್ಣ. ಬೆಂಕಿ ಪಟ್ಟಣ ಕೊಡು, ನಾನೇ ಕಡ್ಡಿಗಿರಿ ಅವ್ರ ಮೇಲೆ ಎಸಿತೀನಿ. ರಾಧಿಕಾ, ಊರಿ ಗೌರವ ಕೊಡುವಂತ ಒಬ್ಬ ದೊಡ್ಡ ವ್ಯಕ್ತಿ ಬಂದು ನಮ್ ಸಂಬಂಧ ಬೇಕು ಅಂತ ಅಂಗ್ಲಾಚ್ತಾ ಇದ್ದಾರೆ ಕಣೆ. ಈಗ್ಲೂ ಕೂಡ ನಮ್ ಭಾವ ನಂಬಲ್ವಾ? ಅಮ್ಮ, ಯಾವ್ದ್ ಪ್ರೀತಿ ಯಾವ್ದ್ ದ್ವೇಷ ಅಂತ ಗೊತ್ತಾಗದಷ್ಟು ಮೂರ್ಖಳಲ್ಲ ನಾನು. ಇವ್ರ ಮೊಸಲೆ ಕಣ್ಣೀರ್ಗೆ ನೀವ್ ಬೇಕಾದ್ರೆ ಕರಗ್ಬಹುದು, ಆದ್ರೆ ನಾನ್ ಕರಗಲ್ಲ. ಅವರಿಬ್ರು ನಾಟಕ ಮಾಡ್ತಿದಾರಮ್ಮ. ರಾಧಿಕಾ, ನೀನ್ ಸುಮ್ನೆ ಇರ್ತೀಯ ಸ್ವಲ್ಪ. ಭಾವ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಆ ಹುಡುಗ ಕುಡ್ಕ ಅಂತ ಗೊತ್ತಿದ್ರೆ ನೀವು ಹೀಗೆಲ್ಲ ಮಾಡ್ತಾ ಇರ್ಲಿಲ್ಲ. ಈಗ ನಮ್ಮ ಹತ್ರ ಎಲ್ಲ ಕ್ಷಮೆ ಕೇಳಿದ್ರಲ್ಲ, ಅಷ್ಟು ಸಾಕು. ನಡೆದಿದ್ದನ್ನ ಕೆಟ್ಟ ಕನಸು ಅಂತ ಮರೆತು ಬಿಡ್ತೀವಿ. ದೊಡ್ಡಪ್ಪ, ಗೊತ್ತಿಲ್ದಿರೋ ಮಾಡಿರೋ ತಪ್ಪನ್ನ ತಪ್ಪಂತ ಒಪ್ಕೊಂಡು ನಮ್ಮ ಹತ್ರ ಕ್ಷಮೆ ಕೇಳಿದ್ರಲ್ಲ, ಅದ್ ಸಾಕು. ಆದ್ರೂ ನೀವು ಕಾಲಿಗೆ ಬಿದ್ದಿರೋದೆಲ್ಲ ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ ದೊಡ್ಡಪ್ಪ. ದೊಡ್ಡಪ್ಪ, ಬಟ್ಟೆ ಎಲ್ಲ ಗಲೀಜಾಗಿದೆ, ಬನ್ನಿ ದೊಡ್ಡಪ್ಪ, ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗಿ. ಬೇಡ ಕಲ್ಕಿ, ನೀವೆಲ್ಲರೂ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ, ನನಗಷ್ಟು ಸಾಕು. ಇನ್ಮೇಲೆ ಯಾರಾದರೂ ನನ್ನ ಬಗ್ಗೆ ಏನಾದರೂ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ನಂಬೇಡಿ, ನನ್ನನ್ನೇ ನೇರವಾಗಿ ಬಂದು ಕೇಳಿ. ನೋಡು ಜಾನಕಿ, ನಾನು ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೋಸ್ಕರನೇ ಮಾಡ್ತೀನಿ. ನಾನು ಸತ್ರು ಅದು ಈ ಮನೆ ಒಳ್ಳೇದಕ್ಕೆ ಆಗಿರುತ್ತೆ. ಇದು ನನ್ನ ಹೆಂಡತಿ ಕಮಲಾಕ್ಷಿ ಮೇಲೆ ಆಣೆ.